ಮಾಜಿ ಸಚಿವರ ಸಿಡಿ ಬಗ್ಗೆ ಪೊಲೀಸರೇ ಸ್ವಯಂ ಕೇಸನ ದಾಖಲಿಸಿ ಏನೇನು ನಡೆದಿದೆ ಅನ್ನೋದರ ಬಗ್ಗೆ ದಿನೇಶ್ ಕಲ್ಲಹಳ್ಳಿಯೇ ಹೇಳಲಿ. ಕೋಲಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇರೋದು ಸರ್ಕಾರವೇ ಸ್ವಯಂ ಪ್ರೇರಿತ ಕೇಸನ್ನು ಹಾಕಲಿ, ಸೂಮೋಟೋ ಕೇಸ್ ಹಾಕಿಕೊಳ್ಳಬಹುದು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಕೋಲಾರದಲ್ಲಿ ಮಾಜಿ ಸಚಿವರ ಸಿಡಿ ಬಗ್ಗೆ ಪೊಲೀಸರ ಸ್ವಯಂ ಕೇಸನ್ನು ದಾಖಲಿಸಿ ಸರ್, ಒಂದು ವಾರ ಆಯಿತು ಇನ್ನೂ ಎಫ್ಐಆರ್ ಅನ್ನೇ ಹಾಕೊಂಡಿಲ್ಲ, ಈಗ ಹಾಕೊಳ್ತಾರ? ಉದ್ದೇಶ ಅದೇ ಇತ್ತೇನೋ ಯಾರಿಗೆ ಗೊತ್ತು. ಪೊಲೀಸರ ಮೇಲಿನ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದು ವಾರ ನೀವು ಯಾವ ಕೇಸು ಎಫ್ಐಆರ್ ಹಾಕಿಕೊಳ್ಳದೇನೆ ಈಗ ದೂರು ವಾಪಸ್ ತಗೊಳ್ಳೋಕೆ ಅವರೇ ಬರಬೇಕು ಅಂತ ಹೇಳ್ತಾ ಇರೋದು. ಒಂದು ವಾರದಿಂದ ಏನು ಮಾಡಿದ್ರಿ ಎಫ್ಐಆರ್ನ ಹಾಕಕ್ಕೆ ಡೇಟ್ ಹಾಕಿದ್ದು? ಅವರು ದೂರನ್ನು ವಾಪಸ್ ಪಡೀಲಿ ಅಂತಾನೆ ಕಾಯ್ತಾ ಇದ್ರಾ, ಅಥವಾ ಯಾವ್ಯಾವುದೋ ಶಕ್ತಿಗಳು ದೂರು ವಾಪಸ್ ಪಡೆಯೋ ರೀತಿಯಲ್ಲಿ ಮಾಡೋಕೆ ಏನಾದರೂ ನಡೀತಾ ಇತ್ತಾ, ಅದಕ್ಕೆ ನೀವೆಲ್ಲ ಕಾಯ್ಕೊಂಡು ಕೂತಿದ್ರಾ? ಹಲವು ಅನುಮಾನಗಳು ಪೊಲೀಸರ ಮೇಲೆ ಬರ್ತಾ ಇದೆ. ಬೇರೆ ಕೇಸ್ಗಳಲ್ಲಿ ಹೀಗೆ ಮಾಡ್ತೀರಾ? ಬೇರೆ ಯಾರಾದರೂ ಕೇಸನ್ನು ದಾಖಲಿಸೋಕೆ ಬಂದರೆ ನಿಮ್ಮ ಸ್ಟೇಷನ್ಗಳಿಗೆ ಯಾಕೆ ಮಜಲ್ ಪವರು, ಮನಿ ಪವರು ಏನಾದರೂ ವರ್ಕ್ ಆಗಿದೆಯಾ ಗೊತ್ತಿಲ್ಲ ಏನೇನಂತ ಹೇಳಿ ಅನುಮಾನಗಳು ಬರುತ್ತೆ ಪೊಲೀಸರ ಮೇಲಿನ ಈಗ. ಯಾಕಂದರೆ ಒಂದು ವಾರ ದೂರು ಕೊಟ್ಟರು ಎಫ್ಐಆರ್ ಹಾಕೊಂಡಿಲ್ಲ, ಈಗ ದೂರನ್ನು ವಾಪಸ್ ಪಡೆಯುವ ಹಂತಕ್ಕೆ ಅವರು ತಂದಿಟ್ಟಿದ್ದೀರಾ. ಕಾರಣ 5 ಗಂಟೆ ಅವರನ್ನು ವಿಚಾರಣೆ ಮಾಡಿದ್ದೀರಾ, ಪದೇ ಪದೇ ವಿಚಾರಣೆಯನ್ನು. ಯಾರು ದೂರು ಕೊಟ್ಟಿದ್ದಾರೋ ದೂರು ಕೊಟ್ಟವರನ್ನೇ ವಿಚಾರಣೆ ಮಾಡಿದಿರಿ, ಯಾರ ಮೇಲೆ ದೂರು ಕೊಟ್ಟರು ಅವರನ್ನು ಇಲ್ಲಿಯವರೆಗೂ ಕರೆದು ವಿಚಾರಣೆ ನಡೆಸಲಿಲ್ಲ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಡಲ್ವಾ? ಪೊಲೀಸರ ಮೇಲೆ ಯಾರ ಒತ್ತಡ ಇತ್ತು ಎಫ್ಐಆರ್ ಹಾಕದೇ ಇರೋದಕ್ಕೆ? ಯಾರು ಅದನ್ನು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ರು ಎಫ್ಐಆರನ್ನು ಹಾಕ್ಕೊಳ್ಬಾರ್ದು ಅಂತ? ಒಂದು ವಾರದಿಂದ ಇದಕ್ಕೋಸ್ಕರನೇ ಕಾಯ್ತಾ ಇದ್ರಾ? ದೂರನ್ನು ವಾಪಸ್ ಪಡೀಲಿ, ದೂರನ್ನು ವಾಪಸ್ ಪಡೆಯೋ ರೀತಿಯಲ್ಲಿ ಯಾರೋ ಏನೋ ಕೆಲಸ ಮಾಡ್ತಾ ಇರಬೇಕು, ಅದಕ್ಕೊಂದಿಷ್ಟು ಸಮಯ ಕೊಡೋಣ ಅಂತ ಸಮಯ ಕೊಟ್ಟಿದ್ರೇನೋ. ಬಟ್ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಳ್ಳಿ ಅಂತೇಳಿ, ಅವಕಾಶ ಇದೆ ನೋಡಿ ಏನು ಹೇಳಿದ್ದಾರೆ ಆಗಿದ್ದಾಗ. ಇಲ್ಲಿ ಪ್ರಶ್ನೆ ದೂರು ಕೊಟ್ಟಿರೋದು ದೂರು ವಾಪಸ್ ತಗೊಂಡಿರೋದು ಮುಖ್ಯ ಅಲ್ಲ, ಇಲ್ಲಿ ಇದರ ಉದ್ದೇಶಗಳೇನಿದೆ, ಇವತ್ತು ಸರ್ಕಾರದ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನು ಈ ವಿಷಯವನ್ನು ಲಘುವಾಗಿ ಪರಿಗಣಿಸಿದೆ. ಓಕೆ, ಅದನ್ನು ಹೇಳಿದ್ದಾರೆ ಸ್ವಯಂ ಪ್ರೇರಿತವಾಗಿ ಕೇಸ್ ಹಾಕ್ಕೊಳ್ಳಿ ಅಂತೇಳಿ. ಸರ್ಕಾರ ಈ ಕೇಸನ್ನು ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ಹೇಳಿ ಎಫ್ಐಆರ್ ಹಾಕದೇ ಇದ್ರೆ ತನಿಖೆನೇ ಇರಲ್ಲ, ಅಲ್ಲ ದೂರು ವಾಪಸ್ ಪಡ್ಕೊಂಡ್ಬಿಟ್ರು ಅಂತ ತನಿಖೆ ಕ್ಲೋಸ್ ಮಾಡಿದ್ರೆ ಆಯಿತು ಅನ್ನೋ ಲೆಕ್ಕಾಚಾರ ಏನಾದರೂ ಇತ್ತ ಗೊತ್ತಿಲ್ಲ. ಬಟ್ ಈಗ ಅವ್ರು ಹೇಳ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ನೀವೇ ಎಫ್ಐಆರ್ ಅನ್ನು ಹಾಕಿಕೊಳ್ಳಿ, ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿಕೊಂಡು ತನಿಖೆ ಮಾಡಿ ಅಂತ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ.